Hello friends, welcome back to my kitchen. Ivattu dhaba style dal palak hege madodu anta torisukorta idini. Modlige ond kadai na stove mele ittkondo oggarane shuru madana. 2 chamcha agostu tuppa hakkondidini. Tuppa bisi admele adike ondu 2 chamcha agostu jeerige hakbittu ond swalpa hottu idu jeerige chatapata annotanka kaadu. Amele karbevin soppu ಮತ್ತೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸು, ಸಣ್ಣಗೆ ಹೆಚ್ಚಿಟ್ಟಿರೋ ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಇದಿಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ. 2 ಟೊಮೆಟೊನ ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಮತ್ತೆ ಅದು ಟೊಮೆಟೊ ಮೆತ್ತಗಾಗೋವರೆಗೂ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಈರುಳ್ಳಿ ಟೊಮೆಟೊ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ಒಗ್ಗರಣೆನಲ್ಲೇ ಸ್ವಲ್ಪ ಮೆತ್ತಗಾಗಬೇಕು, ಕಂಪ್ಲೀಟ್ ಮೆತ್ತಗಾಗಬೇಕು. ಅಷ್ಟು ಹೊತ್ತು ಇದನ್ನು ಬೇಯಿಸ್ಕೋಬೇಕು. ಒಂದು 3-4 ನಿಮಿಷ ಹಿಡಿಯುತ್ತೆ. ಈ ಥರ ಆಗಬೇಕು ನೋಡಿ. ಇಷ್ಟಾದಮೇಲೆ ನಾನು ಸೊಪ್ಪು ಹಾಕ್ಕೋತಾ ಇದ್ದೀನಿ, ಹೆಚ್ಚಿಟ್ಟಿರುವಂಥ ಸೊಪ್ಪು. ಇದು ನೀವು ಪಾಲಕ್ ಹಾಕ್ಕೋಬೋದು, ಇಲ್ಲಾಂದರೆ ಬಸಳೆ ಸೊಪ್ಪು ಯಾವುದಾದ್ರೂ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಇದು ಅಷ್ಟೇ, ಸೊಪ್ಪು ಕೂಡ ಈ ಒಗ್ಗರಣೆಯಲ್ಲೇ ಬೇಯಬೇಕು. ಇವಾಗ ಇದಕ್ಕೆ ನಾನು ಸ್ಪೈಸಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಅರಶಿನ ಮತ್ತು ಖಾರ ಪುಡಿ ಅಷ್ಟೇ ಹಾಕ್ತಾ ಇರೋದು, ಒಣಮೆಣಸಿನ ಪುಡಿ, ಮತ್ತು ಬೇರೆ ಏನು ಹಾಕ್ತಾ ಇಲ್ಲ. ಬೇಕಿದ್ರೆ ನೀವು ಧನಿಯಾ ಪುಡಿ ಹಾಕ್ಕೋಬೋದು, ಕೆಲವರು ಜೀರಿಗೆ ಪುಡಿ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ ಎಲ್ಲ ಹಾಕ್ತಾರೆ. ಬೇಕಿದ್ರೆ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಸಿಂಪಲ್ಲಾಗಿದ್ದರೆ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಇಷ್ಟೇ ಹಾಕಿದ್ದೀನಿ. ಸೊಪ್ಪು ಚೆನ್ನಾಗಿ ಬೆಂದಮೇಲೆ, ಇಷ್ಟು ಮೆತ್ತಗಾದಮೇಲೆ ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. 1-1.5 ಕಪ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ಮೊದಲೇ ಸ್ವಲ್ಪ ನಾವು ಬೇಳೆ ಬೇಯಿಸಿಟ್ಕೊಂಡಿರಬೇಕು. 1/2 ಕಪ್ ಆಗೋಷ್ಟು ಹೆಸರುಬೇಳೆನ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಬೇಯಿಸಿಟ್ಕೊಂಡಿರೋಂಥ ಬೇಳೆ, ಅರಶಿನ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೆಸರುಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ, ಇವಾಗ ನೀರು ಕುದಿತಾ ಇರಬೇಕಾದ್ರೆ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು, ಆಮೇಲೆ ಕುದಿ ಬರೆಸೋದು. ಅಷ್ಟಾದರೆ ಪಾಲಕ್ ದಾಲ್ ರೆಡಿ ಆಗುತ್ತೆ. ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು. ಈ ಥರ ನೋಡಿ, ಒಗ್ಗರಣೆ ನಾವು ಮೊದಲೇ ಹಾಕಾಗಿದೆ. ಸೊ ಇವಾಗ ಕೊನೆಯಲ್ಲಿ ಒಂದು ಸ್ವಲ್ಪ ತುಪ್ಪದಲ್ಲಿ ಒಣಮೆಣಸು, ಹಾಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ, ಅದೆರಡರದ್ದು ಒಗ್ಗರಣೆ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ ಬೇಗ ಎಷ್ಟು ಬೇಗ ಈ ದಾಲ್ ಪಾಲಕ್ ರೆಡಿಯಾಗುತ್ತೆ. ಆಲ್ಮೋಸ್ಟ್ ಎಲ್ಲದು ನಾವು ಒಗ್ಗರಣೆಲ್ಲೇ ಬೇಯಿಸ್ಕೋತೀವಿ, ಇದು ಬೇಳೆ ಮಾತ್ರ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು. ಸೊ ಈಗ ರೆಡಿಯಾಗಿರೋ ದಾಲ್ ಪಾಲಕನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲದರ ಜೊತೆನೂ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ನೀವು ಈ ರೆಸಿಪಿನ, ಈ ಮೆಥಡಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಇದು ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ರೆಸಿಪಿನ ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.